ப்ரைஸ் லார்ட். தேவர் நமக்கு மகிமை உண்டாகலை. ನನ್ನ ಸಹೋದರ ಸಹೋದರರೇ, ಯೇಸು ಕ್ರಿಸ್ತರ ನಾಮದಲ್ಲಿ ನಾನು ನಿಮಗೆ ವಂದನೆಯನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಾನು ಲೈವಾಗಿ ಬಂದು ನಿಮ್ಮೊಟ್ಟಿಗೆ ಸ್ವಲ್ಪ ದೇವರ ವಾಕ್ಯವನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ನಾನು ಇರುವಂಥ ಸ್ಥಳ ಹುಲ್ಕೋಟಿ ಹತ್ತಿರ ಶಾಗೋಟಿ ಎಂಬ ಪ್ರಾಂತದಲ್ಲಿ ನಾನು ಇಲ್ಲೇ ಇದ್ದೀನಿ. ಇದು ಒಂದು ಮಾವಿನ ತೋಟ. ಇದು ನನ್ನ ವಾಹನ, ಚಿಕ್ಕ ಟೂ ವೀಲರ್. ಇದು ಒಂದು ಮಾವಿನ ತೋಟ. ಅಷ್ಟು ನೋಡ್ಕೊಳ್ಳಿ. ಇಲ್ಲಿಂದ ಆಚೆ ಕಡೆ ಹೋದರೆ ಶಾಗುಟಿ ಇದೆ. ಸುಮಾರು 3 ಕಿಲೋಮೀಟ್ರ್ ದೂರದಲ್ಲಿ ಒಂದು ಶಾಗುಟಿ ಇದೆ. ಮಿಷನರಿಗಳು ಬಂದು ಈ ಗ್ರಾಮದಲ್ಲಿ ಒಂದು ಚರ್ಚನ್ನು ಸ್ಥಾಪನೆ ಮಾಡಿದ್ದಾರೆ. ಕೆಲವರು ದೇವರ ಮಕ್ಕಳು ಅಲ್ಲಿ ವಾಸ ಮಾಡುತ್ತಾರೆ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಒಂದು ರೈಲ್ವೆ ಸ್ಟೇಷನ್, ಈ ಇಟ್ಯಾಚಿ ಪಕ್ಕದಲ್ಲೇ ಹುಲ್ಕೋಟಿಯ ರೈಲ್ವೆ ಸ್ಟೇಷನ್ ಇದೆ. ಆದರೆ ಗಿಡ ಮರಗಳು ಅಡ್ಡಿರುವುದರಿಂದ ನಿಮಗೆ ಕಾಣಿಸುವುದಿಲ್ಲ. ಓಕೆ, ಸೊ ಈಗ ನೋಡ್ತೀವಿ ಲೈವ್ದಲ್ಲಿ ಬಂದವರು ನಿಮಗೆ ವಂದನೆಗಳು. ಮತ್ತು ದಯವಿಟ್ಟು ನೀವು ಬೇರೆಯವರಿಗೆ ಶೇರ್ ಮಾಡಿರಿ. ನಿಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಶೇರ್ ಮಾಡಿರಿ ಮತ್ತು ಎಲ್ಲರೂ ನೋಡಲಿ ಎಂಬುದಾಗಿ ನಮ್ಮ ಇಷ್ಟ. ಸರಿ, ಈಗ ನೋಡೋಣ ಸ್ವಲ್ಪ ದೇವರ ವಾಕ್ಯ ಕಡೆಗೆ. ನಾನು ನಿಮಗೆ ಸೌಂಡ್ ಸರಿ ಕೇಳ್ತಾ ಇದೆಯೋ ಗೊತ್ತಿಲ್ಲ, ಯಾಕಂದರೆ ಇದು ಫೀಲ್ಡ್ ಏರಿಯಾ. ಕೇಳ್ತಾ ಇದೆಯೋ ಇಲ್ಲ ನನಗೆ ಅರಿವು ಇಲ್ಲ, ಆದರೆ ಸ್ವಲ್ಪ ಪ್ರಯತ್ನ ಮಾಡುತ್ತೇನೆ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಿಕ್ಕೆ. ಕೀರ್ತನೆ ಭಾಗದಿಂದ ನಾನು ತೆಗೆದುಕೊಳ್ಳುತ್ತಿದ್ದೀನಿ. ಕೊರಹ ಅಥವಾ ಕೊರಿಹೆರು ಬರೆದಂಥ ಈ ಕೀರ್ತನೆ ಒಂದು ಒಳ್ಳೆಯ ಮಂದಿರದ ಬಗ್ಗೆ ಇರುವಂಥ 84ನೇ ಕೀರ್ತನದಿಂದ ನಾನು ತೆಗೆದುಕೊಂಡು ಓದ್ತಾ ಇದ್ದೀನಿ. ಯಹೋವನ ಆಲಯದ ಅಂಗಳದಲ್ಲಿ ಸೇರಬೇಕೆಂದು ನನ್ನ ಆತ್ಮವು ಹಂಬಲಿಸುತ್ತಾ ಕುಂದಿ ಹೋಯಿತು. ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನುಗಳಿಂದ ಹರ್ಷಧ್ವನಿ ಮಾಡುತ್ತೇನೆ ಅಂಥೇಳಿ ಇಲ್ಲಿ ದೇವರ ವಾಕ್ಯ ನಾವು ನೋಡುತ್ತಾ ಇದ್ದೇವೆ. ಸೊ ಪ್ರಿಯರೇ, ಇವರು ಹೇಳ್ತಾ ಇದ್ದಾರಿಲ್ಲಿ, ಆದರೆ ಈಗ ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮತ್ತು ಮನದಿಂದ ಹರ್ಷಧ್ವನಿ ಮಾಡುತ್ತೇನೆ. ನಾನು ಇಲ್ಲೇ ಒಂದು ಮಾತ್ರ ಹೈಲೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಭಾಳ ಜನ ನಾವು ಏನಂತೇವಂದರೆ, ದೇವರನ್ನ ಆರಾಧಿಸುವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು ಎಂಬುದಾಗಿ ಹೈಲೈಟ್ ಮಾಡ್ತೀವಿ. ಅದು ನಿಜಾನೇ, ತಪ್ಪೇನೂ ಇಲ್ಲ. ಆದರೆ ದೇವರಿಗೆ ಕೇವಲ ಆತ್ಮ ಮಾತ್ರ ಅಲ್ಲ, ದೇವರಿಗೆ ನಮ್ಮ ತನು ಕೂಡ ಬೇಕು ಅನ್ನೋದು ನಾವು ವಾಕ್ಯದಿಂದ ತೆಗೆದುಕೊಳ್ಳಬಹುದು. ದೇವರಿಗೆ ನಮ್ಮ ಆತ್ಮ, ಪ್ರಾಣ, ಶರೀರ 3 ಮುಖ್ಯ. ಅದರಲ್ಲಿ ಭಾಳ ಪ್ರಾಮುಖ್ಯವಾದದ್ದು ನಾವು ಎಲ್ಲರೂ ಹೇಳೋ ಹಾಗೆ ಆತ್ಮನೇ ಅಂತೇಳಿ ಭಾವಿಸಬಹುದು, ತಪ್ಪೇನೂ ಇಲ್ಲ. ಆದರೆ ನನ್ನ ತನು ಅಂದರೆ ಶರೀರ, ನನ್ನ ಶರೀರದಿಂದ ಹರ್ಷಧ್ವನಿ ಮಾಡುತ್ತೇನೆ ಚೈತನ್ಯ ಸ್ವರೂಪನಾದ ದೇವರೇ ಎಂಬುದಾಗಿ ಇಲ್ಲೇ ಈ 84ನೇ ಕೀರ್ತನೆ ಗ್ರಂಥಕರ್ತನು ಹೇಳುತ್ತಿದ್ದಾನೆ. ಕೊರಹ ಹೇಳ್ತಾ ಇದ್ದಾನೆ ಅಥವಾ ಕೊರಹದ ಸಂತತಿ ಹೇಳ್ತಾ ಇದೆ, ನನ್ನ ತನುದಿಂದ ನಾನು ದೇವರಿಗೆ ಹರ್ಷಧ್ವನಿ ಮಾಡುತ್ತೇನೆ ಎಂಬುದಾಗಿ. ಹಾಗಾಗಿ ನಮ್ಮ ತನು ಅನ್ನೋದು ಕೂಡ ಭಾಳ ಪ್ರಾಮುಖ್ಯವಾದದ್ದೇ. ಯಾಕಂದರೆ ನಾವು ನಮ್ಮ ಶರೀರವನ್ನು ದಿಂದ ಕೂಡ ದೇವರಿಗೆ ನಾವು ಘನಪಡಿಸುವರು ಆಗಿರಬೇಕು.
ನಮ್ಮ ಆತ್ಮದಿಂದ, ನಮ್ಮ ಪ್ರಾಣದಿಂದ, ನಮ್ಮ ಶರೀರದಿಂದಲೂ ಕೂಡ ನಾವು ದೇವರನ್ನು ಘನಪಡಿಸಬೇಕಾಗಿದೆ. ಹಾಗಾದರೆ ನಮ್ಮ ತನುದಿಂದ ಘನಪಡಿಸಲಿಕ್ಕೆ ಹೇಗೆ ಸಾಧ್ಯ? ಅದಕ್ಕೆ ನಾವು ಇವತ್ತು ಸ್ವಲ್ಪ ಅದಕ್ಕೆ ಒಂದು ನಾಲ್ಕು ವಚನ ನೋಡಿ ಕರ್ತನನ್ನು ಇವತ್ತು ನಮ್ಮ ತನುದಿಂದ ಹರ್ಷಧ್ವನಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಅಯ್ಯೋ, ಇದು ಹಳೆ ಒಡಂಬಡಿಕೆ ಮಾತು. ಹಳೆ ಒಡಂಬಡಿಕೆದಲ್ಲಿ ಶರೀರ ಮುಖ್ಯ ಇತ್ತು, ಹೊಸ ಒಡಂಬಡಿಕೆದಲ್ಲಿ ಶರೀರ ಮುಖ್ಯ ಇಲ್ಲ ಎಂದು ಕೆಲವರು ವಾದಪ್ರಿಯರು ವಾದಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ವಾದಪ್ರಿಯರನ್ನು ದೇವರು ಆಶೀರ್ವಾದ ಮಾಡಲಿ. ಆದರೆ ಬೈಬಲು ವಾದವನ್ನು ಮಾಡೋದಕ್ಕೋಸ್ಕರ ಬರೆಯಲ್ಪಟ್ಟಿಲ್ಲ. ನಮ್ಮನ್ನು ನಾವು ಸರಿ ಮಾಡಿಕೊಂಡು ನಾವು ಯೇಸು ಕ್ರಿಸ್ತನಿಗಾಗಿ ಆತನ ಬರೋಣಕ್ಕೋಸ್ಕರ ಸಿದ್ಧವಾಗಬೇಕಂತೇಳಿ ಬರೆಯಲ್ಪಟ್ಟಿದೆ. ರೋಮಾದವರಿಗೆ ಬರೆದ ಪತ್ರಿಕೆ, ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಮ್ಮ ತನುದಿಂದ ದೇವರನ್ನು ನಾವು ಮಹಿಮೆ ಪಡಿಸ್ಬೇಕಂದ್ರೆ ಮೊದಲನೇ ಸಂಗತಿ ಮಾಡತಕ್ಕದ್ದು ಏನಪ್ಪ ಅಂತಂದರೆ 12ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಆದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು, ಗಮನಿಟ್ರಿ, ನೀವು ನಿಮ್ಮ ನಿಮ್ಮ ದೇಹಗಳನ್ನು, ಇಲ್ಲಿ ಆತ್ಮ ಅಥವಾ ಹೃದಯ ಅಲ್ಲ, ಪೌಲರು ಇಲ್ಲಿ ದೇಹಕ್ಕೆ ಪ್ರಾಮುಖ್ಯವನ್ನು ಕೊಟ್ಟು ನಿಮ್ಮ ನಿಮ್ಮ ದೇವರಿಗೆ, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಒಂದು ಮೀಸಲಾಗಿ, ಎರಡು ಮೆಚ್ಚುಗೆಯಾಗಿ, ಮೂರು ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತಾ ಇದೆ. ಹಾಗಾಗಿ ನಾವು ಈ ರೋಮಪುರದವ್ರಿಗೆ ಬರೆದ ಪತ್ರಿಕೆಯ ವಚನ ಪ್ರಕಾರ ನಾವು ನೋಡೋದಾದರೆ, ನಾವು ಇದು ಗಮನದಲ್ಲಿ ಇಟ್ಟುಕೊಂಡು ನಾವು ನಮ್ಮ ದೇಹ, ನಮ್ಮ ತನುದಿಂದ ಅಥವಾ ಈ ದೇಹದಿಂದ ನಾವು ದೇವರಿಗೆ ಆರಾಧನೆ ಮಾಡಲಿಕ್ಕೆ ಒಂದೇ ಒಂದು ಸಾಧ್ಯ ನಮಗೆ, ಅದು ಏನಪ್ಪ ಅಂತಂದರೆ ನಮ್ಮ ದೇಹ ದೇವರಿಗೆ. ನಮ್ಮ ದೇಹ ಸೃಷ್ಟಿಕರ್ತನಾದ ಯಹೋವನ ದೇವರಿಗೆ ಮೀಸಲಾಗಿ, ಮೆಚ್ಚುಗೆಯಾಗಿ, ಇರುವ ಸಜೀವ ಯಜ್ಞವಾಗಿ ನಾವು ಸಮರ್ಪಿಸಬೇಕಾಗಿದ್ದೆ. ಪ್ರಿಯರೇ, ಇವತ್ತು ನೀವು ನನ್ನ ಸ್ನೇಹಿತರು, ಫೇಸ್ಬುಕ್ನಲ್ಲಿರುವಂಥ ಸ್ನೇಹಿತರೇ, ನೀವು ಯಾವ ಮತಕ್ಕೆ ಸೇರಿದರೂ ನನಗೆ ಚಿಂತೆ ಇಲ್ಲ, ನೀವು ಯಾವ ಚರ್ಚೆಗೆ ಸೇರಿದರೂ ಚಿಂತೆ ಇಲ್ಲ. ಆದರೆ ನಮ್ಮ ಸೃಷ್ಟಿಕರ್ತನಾದ ದೇವರಿಗೆ ನಾವು ನಮ್ಮ ತನುದಿಂದ ಹರ್ಷಧ್ವನಿ ಮಾಡಬೇಕಂದರೆ ನಮ್ಮ ಈ ದೇಹ ನಾವು ದೇವರಿಗೆ ಸಮರ್ಪಿಸ ಕೊಡಬೇಕಾಗಿದೆ. ಹಾಗಾಗಿ ಅಪೊಸ್ತಲ ಪೌಲರು ದೇವರ ಕನಿಕರವನ್ನು ನೆನಪಿಗೆ ತಂದು ನಮ್ಮ ಹತ್ರ ಬೇಡಿಕೊಳ್ಳುತ್ತಿದ್ದಾರೆ, ನಮ್ಮ ದೇಹವನ್ನು ದೇವರಿಗೆ ಸಮರ್ಪಿಸಿಕೊಡೋದಕ್ಕೋಸ್ಕರ. ಹಾಗಾಗಿ ನಾವು ಮೊದಲನೇದಾಗಿ ಈ ಕೆಲಸ ಮಾಡೋಣ, ನಮ್ಮ ದೇಹ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿ ಕೊಡೋಣ. ಆಮೇನ್, ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಈ ಕಾರ್ಯ ಮಾಡುವರು ಆಗಿರಬೇಕಾಗಿದೆ. ನಾವು ಈ ಕಾರ್ಯವನ್ನು ಮಾಡಿ ಕರ್ತನನ್ನು ಮಹಿಮೆ ಪಡಿಸೋಣ. ನಮ್ಮ ತನುದಿಂದ ನಾವು ದೇವರನ್ನು ನಾವು ಏನು ಮಾಡೋಣ ಅಂದರೆ ನಾವು ಹರ್ಷಧ್ವನಿ ಮಾಡೋಣ. ಎರಡನೇದು ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನವನ್ನು ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತಾ ಇದೆ, ನೀವು ದೇವರ ಆಲಯಾಗಿದ್ದೀರೆಂದು, ದೇವರ ಆತ್ಮವು ನಿಮ್ಮಲ್ಲಿ ವಾಸ ಮಾಡುತ್ತೇನೆಂದು ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಯಾಕಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ನೋಡಿ, ಇಲ್ಲಿ ಗ್ರೀಕ್ನಲ್ಲಿ ಆಲಯ ಎಂಬ ಶಬ್ದಕ್ಕೆ ನಾ ಹೋಸ್ ಅಂತೇಳಿ ಆಲಯಕ್ಕೆ ಉಪಯೋಗಿಸಲ್ಪಟ್ಟಿದೆ.
ಹೇ ಕಾಲ್ ಅಥವಾ ಇಬ್ಬರಿದಲ್ಲಿ ಹೇ ಕಾಲ್ ಅನ್ನುತ್ತಾರೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಿಯರೇ, ನಾವೇ ದೇವರ ಆಲಯ ಅಂದರೆ ಈ ದೇಹ ದೇವರ ಆಲಯ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅದಕ್ಕೆ ನಮ್ಮ ಭಾರತ ದೇಶದಲ್ಲಿ ಅನೇಕರು ಅನ್ಯರು ಹೇಳ್ತಾರೆ ದೇಹವೇ ದೇಗುಲಯ್ಯ ಅಂತೇಳಿ, ದೇಹವೇ ದೇಗುಲ. ಸೊ ದೇವರಿಗೆ ನಮ್ಮ ದೇಹ ಒಂದು ದೇಗುಲವಾಗಿ ಒಂದು ಆಲಯವಾಗಿ ಇರೋದಕ್ಕೋಸ್ಕರ ನಾವು ನಮ್ಮ ದೇಹವನ್ನು ದೇವರಿಗೆ ಸಮರ್ಪಿಸಿಕೊಡಬೇಕಾಗಿದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪೂರ್ಣವಾದ ಸುವಾರ್ತೆ, ಪೂರ್ಣವಾದ ಸುವಾರ್ತೆಯಲ್ಲಿ ದೇವರಿಗೆ ಆತ್ಮ ಬೇಕು, ದೇವರಿಗೆ ನಮ್ಮ ಪ್ರಾಣ ಬೇಕು, ದೇವರಿಗೆ ನಮ್ಮ ದೇಹ ಅಥವಾ ಜೀವಿತ ಕೂಡ ಬೇಕಾಗುತ್ತದೆ ಪ್ರಿಯರೇ. ಆಮೇನ್, ಹಲ್ಲೆಲೂಯಾ. ಹಾಗಾಗಿ ನಾವು ನಮ್ಮ ತನುದಿಂದ ದೇವರನ್ನು ಹೇಗೆ ಮಹಿಮೆ ಪಡಿಸ್ಲಿಕ್ಕಾಗತ್ತೆಪ್ಪ ಅಂತಂದರೆ ನಾವು ನಮ್ಮ ದೇಹವನ್ನೇ ಈ ಶರೀರವನ್ನು ನಾವು ದೇವರಿಗೆ ದೇವಾಲಯವಾಗಿ ಸಮರ್ಪಿಸಿಕೊಡಬೇಕಾಗಿದೆ. ಯಾಕಂದರೆ ದೇವರು ನಮ್ಮ ದೇಹದಲ್ಲಿ ವಾಸ ಮಾಡುತ್ತಾನೆ, ನಾವೇ ಆತನ ಆಲಯವಾಗಿದ್ದೇವೆ. ನಮ್ಮ ತನುದಿಂದ ನಾವು ದೇವರಿಗೆ ಹರ್ಷಧ್ವನಿ ಮಾಡಲಿಕ್ಕೆ ಯಾವಾಗ ಸಾಧ್ಯಪ್ಪ ಅಂತಂದರೆ ನಮ್ಮ ದೇಹವನ್ನು ದೇವರಿಗೆ ನಾವು ಆಲಯವಾಗಿ ಸಮರ್ಪಿಸಿಕೊಟ್ಟಿದ್ದಾಗ ಮಾತ್ರ ಸಾಧ್ಯ ಪ್ರಿಯರೇ. ಆಮೇನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಭಾಳ ಪವಿತ್ರವಾದದ್ದು ರೀ. ಹುಲ್ಲು ಒಣಗಿ ಹೋಗಬಹುದು, ಹೂವು ಉದುರಿ ಹೋಗಬಹುದು, ಹೂವು ಉದುರಿ ಹೋಗಬಹುದು, ಹುಲ್ಲು ಒಣಗಿ ಹೋಗಬಹುದು, ಆದರೆ ದೇವರ ವಾಕ್ಯವು ಸದಾಕಾಲವು ಇರುವಂಥದ್ದಾಗಿದೆ. ಹಾಗಾಗಿ ಪ್ರಿಯರೇ, ನಮ್ಮ ದೇಹವನ್ನು ನಾವು ದೇವರಿಗೆ ಆಲಯವಾಗಿ ಸಮರ್ಪಿಸಿಕೊಟ್ರೆ ನಾವು ನಮ್ಮ ತನುದಿಂದ ದೇವರಿಗೆ ಹರ್ಷಧ್ವನಿ ಮಾಡಬಹುದಾಗಿದೆ ಪ್ರಿಯರೇ. ಮೊದಲನೇದು ಕೀರ್ತನೆ, ನಾನು ಹೇಳಿದಂತೆ ಕೀರ್ತನೆ 84ನೇ ಕೀರ್ತನೆ 2ನೇ ವಚನ ಪ್ರಕಾರ, ಈಗ ಆದರೆ ಈಗ ನಾನು ಚೈತನ್ಯ ಸ್ವರೂಪನಾದ ದೇವರಿಗೆ ನನ್ನ ತನು ಮನದಿಂದ ಹರ್ಷಧ್ವನಿ ಮಾಡುತ್ತೇನೆ. ನನ್ನ ತನುದಿಂದ ನಾನು ಹರ್ಷಧ್ವನಿ ಮಾಡಬೇಕಂದ್ರೆ ನಾನು ದೇವರಿಗೆ, ರೋಮಪುರದ ಪತ್ರಿಕೆ ಪ್ರಕಾರ ದೇವರಿಗೆ ನನ್ನ ದೇಹವನ್ನು ನಾನು ಸಮರ್ಪಿಸಿಕೊಡಬೇಕಾಗಿದೆ. ಎರಡನೇದು ಈ ದೇಹವೇ ಆತನಿಗೆ ನಾನು ದೇವಾಲಯವಾಗಿ ಮಾರ್ಪಡಿಸಿ ಆತನಿಗೆ ನಾನು ಸಮರ್ಪಿಸಿಕೊಡಬೇಕಾಗಿದೆ. ಮೂರನೇದು ನೋಡೋಣ, ನಮ್ಮ ತನುದಿಂದ ನಾವು ದೇವರನ್ನು ಘನಪಡಿಸಬೇಕಾದ್ರೆ ಏನು ಕಾರ್ಯ ಆದರೆ ಆಗತ್ತೆ. ಮೊದಲನೇದಾಗಿ ನಮ್ಮ ತನುದಿಂದ ಘನಪಡಿಸ್ಬೇಕಂದ್ರೆ ನಮ್ಮ ದೇವರಿಗೆ ನಾವು ನಮ್ಮ ದೇವನ್ನು ಸಜೀವ ಯಜ್ಞವಾಗಿ ಮೀಸಲಾಗಿ ಮತ್ತು ಮೆಚ್ಚುಗೆಯಾಗಿ ಸಮರ್ಪಿಸಿಕೊಡಬೇಕಾಗಿದೆ. ಎರಡನೇದು ನಮ್ಮ ದೇಹವೇ ದೇವರಿಗೆ ಆಲಯವಾಗಿ ಇಟ್ಕೋಬೇಕು. ಮೂರನೇದು ನಾವು ಕೊರಂತಿದವ್ರಿಗೆ ಬರೆದ, ಮೊದಲನೇ ಕೊರಂತಿದವ್ರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ದೇವರಿಂದ ದೊರಕಿದ ನಿಮ್ಮೊಳಗೆ ನೆಲೆಕೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆಂಬುದು ನಿಮಗೆ ತಿಳಿಯದು. ಇನ್ನೊಂದು ಸರ್ತಿ ಓದ್ತೀನಿ ಕೇಳಿ, ನಿಮ್ಮ ದೇಹವು ಆತ್ಮ ಅಂತ ಹೇಳ್ತಾ ಇಲ್ಲ ಇಲ್ಲೇ ಈ ವಚನದಲ್ಲಿ, ಈ ಪ್ಯಾರದಲ್ಲಿ, ಈ ಪುಸ್ತಕದಲ್ಲಿ. ನಿಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತದೆ, ಡು ಯು ನಾಟ್ ನೌ ದಟ್ ಯುವರ್ ಬಾಡಿ ಈಸ್ ಎ ಟೆಂಪಲ್ ಆಫ್ ದ ಹೋಲಿ ಸ್ಪಿರಿಟ್ ವಿತ್ ಇನ್ ಯು. ನಮ್ಮ ಒಳಗಡೆ ಪವಿತ್ರಾತ್ಮನು ವಾಸ ಮಾಡೋದಕ್ಕೋಸ್ಕರ ಈ ದೇಹ ಆತನಿಗೆ ಗರ್ಭಗುಡಿ ಆಗಿದೆ.
ಹಾಗಾಗಿ ಪ್ರಿಯರೇ, ಪವಿತ್ರಾತ್ಮನ ಅಭಿಷೇಕ ಹೊಂದಿದ್ದೀವಿ. ಪವಿತ್ರಾತ್ಮನು ನನ್ನಲ್ಲಿ ಇದ್ದಾನೆ, ನನಗೆ ಪವಿತ್ರಾತ್ಮನ ವರ ಇದೆ. ನಾನು ಸ್ವಸ್ಥತೆ ಮಾಡುತ್ತೇನೆ, ನಾ ದೆವ್ವಗಳನ್ನು ಬಿಡಿಸುತ್ತೇನೆ ಎನ್ನುವ ನಾವೆಲ್ಲರೂ ನಮ್ಮ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿ ಒಪ್ಪಿಸಿಕೊಡಬೇಕಾಗಿದೆ. ಇವತ್ತು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿ ಒಪ್ಪಿಸಿ ಕೊಡಬೇಕಾಗಿದೆ. ಹಾಲಲೂಯ್ಯಾ, ಹಾಲಲೂಯ್ಯಾ, ಹಾಲಲೂಯ್ಯಾ. ನಾವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿ ಒಪ್ಪಿಸಿ ಕೊಡಬೇಕಾಗಿದೆ. ಇವತ್ತು ಈ ನಮ್ಮ ದೇಹ ಪವಿತ್ರಾತ್ಮನಿಗೆ ನಾವು ಗರ್ಭಗುಡಿವಾಗುವ ಹಾಗೆ ಒಪ್ಪಿಸಿಕೊಟ್ಟಾಗ ಪವಿತ್ರಾತ್ಮನು ನಮ್ಮ ದೇಹದಲ್ಲಿ ವಾಸ ಮಾಡುತ್ತಾನೆ. ಆಮೆನ್, ಹಾಲೆಲೂಯಾ. ಪವಿತ್ರಾತ್ಮನಿಗೆ ನಮ್ಮ ದೇಹವು ನಾವು ಒಪ್ಪಿಸಿಕೊಟ್ಟಿರುವಾಗ ಆತನು ನಮ್ಮಲ್ಲಿ ವಾಸ ಮಾಡಿ ಅನೇಕ ಮಹತ್ಕಾರ್ಯಗಳನ್ನು ಮಾಡುತ್ತಾನೆ. ಹಾಗಾಗಿ ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ನೆನಪಿಟ್ಟುಕೊಳ್ಳತಕ್ಕದ್ದು ಈ ಗ್ರಂಥ, ಪವಿತ್ರಾತ್ಮನಿಂದ ಬರೆಯಲ್ಪಟ್ಟಂಥ ಈ ಪರಿಶುದ್ಧ ಬೈಬಲನ್ನು ನಮಗೆ ನಮ್ಮ ಆತ್ಮಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದೆಯೋ, ನಮ್ಮ ಪ್ರಾಣಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದೆಯೋ, ಹೃದಯಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಿದೆಯೋ, ಅಷ್ಟೇ ನಮ್ಮ ದೇಹಕ್ಕೆ ಕೂಡ ಪ್ರಾಮುಖ್ಯತೆ ಕೊಟ್ಟು ಅದು ಹೇಳ್ತಾ ಇದೆ, ನಮ್ಮ ದೇಹವು ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿದೆ ಎಂಬುದಾಗಿ. ಹಾಗಾಗಿ ನಾವು ಪವಿತ್ರಾತ್ಮನಿಗೆ ನಮ್ಮ ದೇಹವು ಗರ್ಭಗುಡಿಯಾಗಿ ಸಮರ್ಪಿಸಿ ಕೊಡಬೇಕಾಗಿದೆ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ನೋಡಿ ಗಮನ ಪ್ರಿಯರೇ, ಕ್ಷಮಿಸಿ, ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ, ಕೆಲವು ಕಾಲ್ಸ್ ಬರ್ತಾ ಇದ್ದಾವೆ, ನಾ ಇನ್ಕಮಿಂಗ್ ಆಫ್ ಮಾಡಿಲ್ಲ, ಕ್ಷಮಿಸಿ. ಕೊನೆದು ಇನ್ನೊಂದು ಎರಡು ವಿಷಯ ಹೇಳಿ ಮುಗಿಸ್ತೇನೆ. ಈ ದೇಹ ಪವಿತ್ರಾತ್ಮನಿಗೆ ಗರ್ಭಗುಡಿಯಾಗಿ ನಾವು ಒಪ್ಪಿಸಿಕೊಡೋಣ. ಒಂದು, ನನ್ನ ತನುದಿಂದ ನಾನು ಕರ್ತನನ್ನು ಹರ್ಷಧ್ವನಿ ಮಾಡಬೇಕಂದರೆ ರೋಮಪತ್ರಿಕೆ 12:1 ಪ್ರಕಾರ ನಮ್ಮ ದೇಹವು ದೇವರಿಗೆ ಮೆಚ್ಚುಗೆಯಾಗಿಯೂ ಮೀಸಲಾಗಿಯೂ ಸಜೀವ ಯಜ್ಞವಾಗಿ ಸಮರ್ಪಿಸಿಕೊಡಬೇಕು. ಎರಡನೇದು, ಕೊರಿಂಥದವರಿಗೆ ಬರೆದ ಪತ್ರಿಕೆ 3:16 ಪ್ರಕಾರ ನಮ್ಮ ದೇಹವು 16:17 ಪ್ರಕಾರ ನಮ್ಮ ದೇಹವು ಆತನಿಗೆ ಆಲಯವಾಗಿ ಸಮರ್ಪಿಸಿಕೊಡಬೇಕು. ಮೂರನೇದು, ಇದೇ ಕೊರಂತಿ, ಮೊದಲನೇ ಕೊರಂತಿ 6:19 ಪ್ರಕಾರ ನಮ್ಮ ದೇಹವು ಪವಿತ್ರಾತ್ಮನಿಗೆ ನಾವು ಗರ್ಭಗುಡಿಯಾಗಿ ಒಪ್ಪಿಸಿಕೊಡಬೇಕಾಗಿದೆ. ನಾಲ್ಕನೇದು, ಕೊನೆ ಭಾಗಕ್ಕೆ ಬರ್ತಾ ಇದ್ದೀನಿ. 20ನೇ ವಚನ ಹೇಳುತ್ತದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಎಲ್ಲರಿ ದೇಹದಲ್ಲಿ ನಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು, ದೇವರ ಪ್ರಸನ್ನತೆಯನ್ನು ಪ್ರಕಾಶಪಡಿಸಬೇಕಾಗುತ್ತದೆ. ನಾವು ದೇವರ ಮಹಿಮೆಯನ್ನು ಈ ದೇಹದ ಮೂಲಕ ನಾವು ಪ್ರಕಾಶಪಡಿಸಬೇಕಾಗುತ್ತದೆ. ಹಾಗಾಗಿ ಪ್ರಿಯರೇ, ನಾವು ನಮ್ಮ ದೇಹದ ಮೂಲಕ ನಾವು ನಮ್ಮ ಪ್ರಕಾಶಪಡಿಸಬೇಕಾಗಿದೆ. ದೇವರ ಮಹಿಮೆ, ಗಮನ ಇಟ್ಕೊಳ್ರಿ, ನಿಮ್ಮ ಆತ್ಮದ ಮೂಲಕ ಪ್ರಕಾಶಪಡಿಸ್ರಿ ಅಂತೇಳಿ ಈ ವಚನದಲ್ಲಿ ಹೇಳ್ತಾ ಇಲ್ಲ, ನಿಮ್ಮ ಹೃದಯದ ಮೂಲಕ ಪ್ರಕಾಶಪಡಿಸ್ರಿ ಎಂಬುದಾಗಿ ಹೇಳ್ತಾ ಇಲ್ಲ. ಈ ವಚನದ ಮೂಲಕ ನಮಗೆ ನಮ್ಮ ಆತ್ಮನ ಅಥವಾ ಹೃದಯದ ಮೂಲಕ ಪ್ರಕಾಶಪಡಿಸಿರಿ ಎಂಬುದಾಗಿ
ನಮಗೆ ಹೇಳ್ತಾ ಇರೋದು ಕೇವಲ ಏನಪ್ಪ ಅಂತಂದರೆ ನಮ್ಮ ದೇಹದ ಮೂಲಕ ಆತನ ಮಹಿಮೆಯನ್ನು ಪ್ರಕಾಶಪಡಿಸಬೇಕಂಥೇಳಿ. ಪ್ರಿಯ ದೇವರ ಮಕ್ಕಳೇ, ನಮ್ಮ ದೇಹದ ಮೂಲಕ ನಾವು ಯೇಸು ಕ್ರಿಸ್ತನ ಮಹಿಮೆಯನ್ನು ಅಥವಾ ಮಹಿಮೆಯನ್ನು ಪ್ರಕಾಶಪಡಿಸಬೇಕಾಗಿದೆ. ಹಾಗಾಗಿ ನಾವು ಇವತ್ತು ಒಂದು ಕಲಿಯೋಣ ಪಾಠ. ನಮ್ಮ ದೇಹವು ದೇವರಿಗೆ ಭಾಳ ಪ್ರಾಮುಖ್ಯವಾಗಿದೆ. ನಾನು ಒಂದು ಕೆಲವರು ಬೋಧನೆಗಳನ್ನ ಕೇಳಿದ್ದೀನಿ, ಆತ್ಮಶುದ್ಧಿ ಇದ್ದರೆ ಸಾಕು, ದೇಹ ಪರಲೋಕಕ್ಕೆ ಹೋಗೋದಿಲ್ಲ, ದೇಹ ಮಣ್ಣಿನಿಂದ ಬಂದಿದ್ದು ಪುನಃ ಮಣ್ಣಿಗೆ ಹೋಗುತ್ತೆ, ಅದು ಹೇಗಿದ್ರೂ ನಡೀತಿದೆ ಎಂಬುದಾಗಿ. ಪ್ರಿಯರೇ, ಅದು ತಪ್ಪಾದ ಕಲ್ಪನೆ, ಅವ್ರದ್ದು ತಪ್ಪಾದ ಕಲ್ಪನೆ, ಆದರೆ ಅದು ಬೈಬಲಿನ ಮಾತುಗಳು ಅಲ್ಲ. ಆ ತಪ್ಪಾದ ಅಭಿಪ್ರಾಯ, ತಪ್ಪಾದ ವಾಕ್ಯರನ್ನ ಕೆಲವು ದೇವರ ಸೇವಕರು ಅಥವಾ ಕೆಲವರು ಮಾಡ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಅಂಥವರು ಮಾಡ್ತಾ ಇದ್ದರೆ ನಾವು ಅರ್ಥ ಮಾಡಿಕೊಂಡು ಅದು ಸರಿಯಲ್ಲ ಅಂತೇಳಿ ಅವ್ರಿಗೋಸ್ಕರ ಎಚ್ಚರಿಸಿ ಪ್ರಾರ್ಥಿಸೋಣ. ಪ್ರಿಯರೇ, ಇವತ್ತು ಈ ವಚನವನ್ನು ನಿಮಗೆ ಆಶೀರ್ವಾದಕರವಾಗಿದೆ ಅಂತೇಳಿ ನೆನೆಸ್ತಾ ಇದ್ದೀನಿ. ಹಾಗಾಗಿ ನಮ್ಮ ತನುದಿಂದ ದೇವರನ್ನು ನಾವು ಘನಪಡಿಸೋಣ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೆನ್.